ಗೈಸ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ 2016 ಕ್ವಶನ್ ಪೇಪರ್ ಅಲ್ಲಿ ಇನ್ನು ಒಂದು 15 ಮಾರ್ಕ್ ಕ್ವಶನ್ ಒಂದಿದೆ ಓದ್ಬಿಡ್ತೀನಿ ನೋಡ್ಕೊಬಿಡಿ ಫಾಲೋಯಿಂಗ್ ಇಸ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ಸಿಕ್ ಲಿಮಿಟೆಡ್ ನೋಡಿ ಕಂಪನಿ ಲಾಸ್ ಅಲ್ಲಿ ಇದ್ರೆ ಯಾವಾಗಲೂ ಏನಾಗುತ್ತೆ ಸಿಕ್ ಆಗುತ್ತೆ ಮಾರ್ಚ್ 2015 ಅಲ್ಲಿ ಕೊಟ್ಟಿದ್ದಾರೆ 13% ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆಫ್ 108 ಇಕ್ವಿಟಿ ಶೇರ್ಸ್ ಆಫ್ 107 ಲ್ಯಾಕ್ಸ್ 8% ಡಿವೆಂಚರ್ಸ್ ಕರೆಂಟ್ ಲಯಬಿಲಿಟೀಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಫಿಕ್ಸ್ಡ್ ಅಸೆಟ್ ಕರೆಂಟ್ ಅಸೆಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ ಫಿಕ್ಸ್ಡ್ ಅಸೆಟ್ ಕರೆಂಟ್ ಅಸೆಟ್ ಅಂತ ಹೇಳ್ಬಿಟ್ಟು ಕ್ಲೇರ್ ಆಗಿ ಕೊಟ್ಟವ್ರೆ ಆದ್ರೆ ಮುಂದೆ ಇದೆ ಮುಖ್ಯ ಹಬ್ಬ ಓಕೆ ನೋಡಿ ಫಾಲೋಯಿಂಗ್ ಇಸ್ ಅ ಸ್ಕೀಮ್ ಆಫ್ ರಿಕನ್ಸ್ಟ್ರಕ್ಷನ್ ರಿಆರ್ಗನೈಸೇಷನ್ ಇಸ್ ಸ್ಯಾಂಕ್ಷನ್ ಆಲ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್ ಆರ್ ರೆಡ್ಯೂಸ್ ಟು 5 rupees ಈಚ್ ಅಂತ ಹೇಳ್ತಾರೆ ಅಂದ್ರೆ 10 rupees ಈಕ್ವಿಟಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅವರು 5 rupees ಇಳಿಸ್ಕೊಂಡು ಇನ್ 5 rupees ಬಿಟ್ಕೊಡ್ತಾ ಇದ್ದಾರೆ ಆಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ರೆಡ್ಯೂಸ್ ಟು 75 ಅಂದ್ರೆ 100 rupees ಕೊಟ್ಟವರು 75 ಇಳಿಸ್ಕೊಳ್ತಾ ಇದ್ದಾರೆ ಇನ್ 25 ಬಿಟ್ಕೊಡ್ತಾ ಇದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ ಡಿವೆಂಚರ್ಸ್ ಇನ್ಕ್ರೀಸ್ ಟು 11% 8% ಬಡ್ಡಿ ಕೊಡೋ ಡಿವೆಂಚರ್ಸ್ ಇನ್ನು ಮುಂದೆ ಏನಾಗ್ತಾರಂತೆ 11% ಡಿವೆಂಚರ್ಸ್ ಆಗ್ತಾರಂತೆ ಅವ್ರಿಗೇನು ನಾ ಬೆನಿಫಿಟ್ ಕೊಟ್ಟಿದೀವಿ ಮುಂದಕ್ಕೆ 8% ಬದಲೇಸ್ ಕೊಡ್ತೀನಿ ನಿಮಗೆ 11% ಕೊಡ್ತೀನಿ ಅಂತ ಹೇಳಿದ್ವಿ ದಿ ಡಿವೆಂಚರ್ ಹೋಲ್ಡರ್ ಸರೆಂಡರ್ ದೇರ್ ಎಕ್ಸಿಸ್ಟಿಂಗ್ ಡಿವೆಂಚರ್ಸ್ ಆಫ್ 100 ಈಚ್ ಅಂಡ್ ಎಕ್ಸ್ಚೇಂಜ್ ದ ಸೇಮ್ ಫ್ರೆಶ್ ಡಿವೆಂಚರ್ಸ್ ಆಫ್ 75 ನೋಡಿ ಡಿವೆಂಚರ್ಸ್ ಏನಂತೆ 100 rupees ಕೊಟ್ಟವರು 75 ಕೇಳಿಸ್ಕೊಂಡು 25 ಅವರು ಬಿಟ್ಕೊಡ್ತಾ ಇದಾರೆ ಅದಕ್ಕೆ ಅವ್ರು ಬಡ್ಡಿ ರೇಟ್ ಜಾಸ್ತಿ ಮಾಡ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಒನ್ ಆಫ್ ದ ಕ್ರೆಡಿಟರ್ ಆಫ್ ದ ಕಂಪನಿ ಟು ಹೋಮ್ ದ ಕಂಪನಿ ಓವ್ಸ್ 25 lakhs ಡಿಸೈಡೆಡ್ ಟು ಫೋರ್ಗೋ 50% ಆಫ್ ದೇರ್ ಕ್ಲೈಂಟ್ ಅಂತ ಹೇಳ್ತಾರೆ ನೋಡಿ ಕರೆಂಟ್ ಲಯಬಿಲಿಟಿ ನಲ್ಲಿ ಒಂದ್ ನಿಮಿಷ ಕ್ಲೀನ್ ಆಗಿ ಇದೆ ಇಂಪಾರ್ಟೆಂಟ್ ಕರೆಂಟ್ ಲಯಬಿಲಿಟಿ 39 lakhs ಯಾವನ ಒಬ್ಬನಿಗೆ 25 lakhs ದುಡ್ಡು ಕೊಡ್ಬೇಕಂತೆ ಏನ್ ಕೊಡ್ಬೇಕಂತೆ 25 lakhs ಕೊಡ್ಬೇಕಂತೆ ಅವನು 50% ಬಿಟ್ಕೊಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ 12.5 lakhs ಬಿಟ್ಕೊಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಏನ್ ಸುಮ್ ಸುಮ್ನೆ ಬಿಟ್ಕೊಡ್ತಾನ ಈಸ್ ಅಲಾಟೆಡ್ 1 lakh ಈಕ್ವಿಟಿ ಶೇರ್ಸ್ ಆಫ್ ₹5 ಇನ್ ಪಾರ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಬ್ಯಾಲೆನ್ಸ್ ಆಫ್ ಹಿಸ್ ಕ್ಲೇಮ್ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಅವನು ಕೊಡಬೇಕಾಗಿರ್ತಕ್ಕಂತ ಉಳಿದ ಅಮೌಂಟ್ 25 lakhs ಅರ್ಧ ಬಿಟ್ಕೊಟ್ರೆ ಎಷ್ಟು ಇರುತ್ತಪ್ಪ 12.5 lakhs ಇರುತ್ತೆ ಆ 12.5 lakhಕ್ಕೆ ಅವನಿಗೆ ಆ 12.5 lakhದಲ್ಲಿ ಒಂದು ಭಾಗನ ಅಂದ್ರೆ ಏನೋ 1 lakh ಈಕ್ವಿಟಿ ಶೇರ್ಸ್ 5 rupees ಪ್ರಕಾರ 5 lakhs ಕೊಡ್ತಾ ಇದ್ವಿ ಅಲ್ಲಿಗೆ 12.5 lakhs ಬಿಟ್ಕೊಟ್ಟಿದ್ದಾನೆ ಇನ್ನು 12.5 lakhs ಇರುತ್ತೆ ಆ 12.5 lakhಕ್ಕೆ 5 lakhs ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ವಿ ಇನ್ನು 7.5 lakhs ಹಾಗೆ ಉಳ್ಕೊಡುತ್ತೆ ಅಂತ ಆಗ್ತಾ ಇದೆಯಾ ಇನ್ನು 7.5 lakhs ಹಾಗೆ ಉಳ್ಕೊಡುತ್ತೆ ನೆಕ್ಸ್ಟ್ ದಿ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಈಸ್ ಸೆಟಲ್ಡ್ 4 lakhs ನೋಡಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ 3 lakhs ಇದೆ ಅದೆಲ್ಲ ಇದೇ ಇಲ್ಲ ಇದೆ ಆದ್ರೆ ಇನ್ನೂ 1 lakh ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ 3 lakhs ಇರೋದು ಏನಾಗ್ತಾ ಇದೆ ಅಂತೆ 4 lakhs ಅಂದ್ರೆ ನಮ್ ಲಯಬಿಲಿಟಿ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಟು ಬಿ ರಿಟರ್ನ್ ಡೌನ್ ಬೈ 1/3% 33 1/3% ಕರೆಂಟ್ ಅಸೆಟ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಅಟ್ 27 lakhs ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳೇ ಓಕೆನಾ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಈಗ ಫಸ್ಟ್ ಒಂದೊಂದೇ ಪಾಯಿಂಟ್ ನೋಡೋಣ ಈಕ್ವಿಟಿ ಅಲ್ಲ ಫಸ್ಟ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಈಗ ನಿಮ್ಗೆಲ್ಲ ಅನುಮಾನ ಏನ್ ಗೊತ್ತಾ ಸರ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 7 lakhs ಇದೆ ಕರೆಕ್ಟಾ ಅವನೇನ್ ಹೇಳ್ತಾ ಇದ್ದಾನೆ ಒಂದೊಂದು ಈಕ್ವಿಟಿ ಶೇರ್ ನವರು 10 rupees 5 rupees ಇಳಿಸ್ಕೊಳ್ತಾ ಇದ್ದಾರೆ ಎಷ್ಟು 1000 ಶೇರ್ಸ್ ಇದೆ ಸರ್ ಅಂದ್ರೆ 7 lakhs ಡಿವೈಡೆಡ್ ಬೈ 10 rupees ಅಂದ್ರೆ ಎಷ್ಟಪ್ಪ ಆಯ್ತು 70 into 10 ಮತ್ತೆ 7 lakhs ಆಯ್ತು ಈ 70,000 ಶೇರ್ ಹೋಲ್ಡರ್ಸ್ ಯಾರ್ಯಾರು 10 rupees ಕೊಟ್ಟಿದ್ದಾರೆ ಅವರು 5 rupees ಇಳಿಸ್ಕೊಳ್ತಾ ಇದ್ದಾರೆ ಕರೆಕ್ಟಾ ಹಾಗಾದ್ರೆ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 70,000 into 5 rupees ತಾನೇ ಇಳಿಸ್ಕೊಳ್ತಾ ಇರೋದವರು ಅಲ್ಲಿಗೆ ಎಷ್ಟು ಬರುತ್ತೆ 3.5 lakhs ಬರುತ್ತೆ ಕರೆಕ್ಟ್ ಏನಪ್ಪ ಹಾಗಾದ್ರೆ ಇನ್ ಎಷ್ಟು ಬಿಟ್ಕೊಡ್ತಾ ಇದ್ರು ಕಂದಮ್ಮಗಳ ಹೇಳಿ ಎಷ್ಟು ಇನ್ನು 3.5 lakhs ಬಿಟ್ಕೊಡ್ತಾ ಇದ್ರೆ ಅಲ್ಲಿಗೆ ನರೇಷನ್ ಏನಂತ ಬರೀತೀವಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಕರೆಕ್ಟಾ ಇದೇ ತರಾನೇ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ನೋಡಿ ಒಟ್ಟು 1 lakh ಈಕ್ವಿಟಿ ಶೇರ್ಸ್ ಇದ್ದಾರೆ ಕರೆಕ್ಟಾ 100 rupees ಪ್ರಕಾರ ಅಂದ್ರೆ 1000 ಬರ್ತಾರೆ ಇಂಟು 100 ಅಂದ್ರೆ ಎಷ್ಟಾಯ್ತು
ಒಂದ್ ಲಕ್ಷ ಆಯ್ತು ಕರೆಕ್ಟ್ ಇವರು ಎಷ್ಟಕ್ಕೆ ಇಳಿಸ್ಕೊಳ್ತಾ ಇದಾರೆ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1000 ಇಂಟು 75 ರೂಪಾಯಿ ಇಳಿಸ್ಕೊಳ್ತಾ ಇದಾರೆ ಇನ್ ಎಷ್ಟು ಬಿಟ್ ಕೊಡ್ತಾವ್ರ ಇವರು 25,000 ಬಿಟ್ ಕೊಡ್ತಾ ಇದಾರೆ ಕರೆಕ್ಟ್ ಏನಪ್ಪ ಕರೆಕ್ಟ್ ಏನ್ರು 25,000 ನರೇಷನ್ ಏನಂತ ಬರೀತೀವಿ ಬೀಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ ಕರೆಕ್ಟ್ ನೆಕ್ಸ್ಟ್ ಮೂರನೇ ಸಂಡ್ರಿ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕರೆಕ್ಟ್ 25 ಲಕ್ಷದಲ್ಲಿ ಕರೆಕ್ಟ್ ಏನಪ್ಪ ಎಷ್ಟಪ್ಪ ಬಿಟ್ಕೊಡ್ತಾ ಇರೋದು 50% 25 ಲಕ್ಷ ಇಂಟು 50% 12,50,000 ರುಪೀಸ್ ಅಷ್ಟು ಬಿಟ್ಕೊಡ್ತಾ ಇದ್ದಾರೆ ಕರೆಕ್ಟ್ ಏನ್ರಾ ಕರೆಕ್ಟ್ ಸರ್ ಅದನ್ನ ಪಾಯಿಂಟ್ ಬರೋದ್ರಿ ನೆಕ್ಸ್ಟ್ ಏನಂತ ಬರೀತೀರಪ್ಪ ಬೀಯಿಂಗ್ ಸಂಡ್ರಿ ಕ್ರೆಡಿಟರ್ಸ್ ಸ್ಯಾಕ್ರಿಫೈಸ್ ಆರ್ ರೆಡ್ಯೂಸ್ಡ್ ಡಿಬೆಂಚರ್ ಹೋಲ್ಡರ್ಸ್ ಕರೆಕ್ಟಾ ಅದನ್ನು ನೋಡೇನ ನಾವು ಮರ್ತೋಗ್ಬಿಟ್ಟಿದೀವಿ ನೋಡಿ 8% ಡಿಬೆಂಚರ್ಸ್ ಎಷ್ಟಿದೆಯಪ್ಪ ಒಟ್ಟು 3 ಲ್ಯಾಕ್ಸ್ ಎಷ್ಟಿದ್ಯಾ 3 ಲ್ಯಾಕ್ಸ್ ಇದೆ ಕರೆಕ್ಟಾ ಇವ್ರಿಗೆ ಏನಾಗ್ತಾ ಇದ್ರೆ 11% ಡಿಬೆಂಚರ್ಸ್ ಆಗ್ತಾ ಇದ್ರೆ ಇನ್ಮೇಲಿಂದ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಅಲ್ಲಿಗೆ ಅವನ್ ಏನ್ ಹೇಳ್ತಾ ಇದ್ದಾನೆ 100 ರೂಪಾಯಿ ಡಿಬೆಂಚರ್ ಅಲ್ಲಿ 75 ರೂಪಾಯಿ ಇಳಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಒಂದ್ ನಿಮಿಷ ನೋಡ್ತಿದ್ದೀರಾ 3 ಲಕ್ಷ ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಯ್ತು 3,000 ಡಿಬೆಂಚರ್ಸ್ ಆಯ್ತು ಕರೆಕ್ಟಾ 3,000 ಡಿಬೆಂಚರ್ಸ್ ಅವರು ಎಷ್ಟು ರೂಪಾಯಿ ಇಳಿಸ್ಕೊಳ್ತಾ ಇದ್ದಾರೆ 100 ರೂಪಾಯಿ ಅಲ್ಲಿ 75 ಇಳಿಸ್ಕೊಳ್ತಾ ಇದ್ದಾರೆ ಎಷ್ಟಾಗುತ್ತೆ 2,25,000 ಆಗುತ್ತೆ ಇದು ಮಿಕ್ಕಿದ ಏನ್ ಮಾಡ್ತಾ ಇದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ದಾನ ಮಾಡ್ತಾ ಇದ್ದಾರೆ ಕರೆಕ್ಟಾ ಎಷ್ಟು ಮಾಡ್ತಾ ಇದ್ರೆ 75,000 ದಾನ ಮಾಡ್ತಾ ಆಯ್ತೇನಪ್ಪ ಬಿಟ್ಕೊಟ್ಟಿರೋ ಸವಾಸ ಎಲ್ಲ ಮುಗೀತು ಈಗ ಈ 25 ಲಕ್ಷದಲ್ಲಿ ಕ್ರೆಡಿಟ್ ಆರ್ಸ್ 12,5 ಲಕ್ಷ ಬಿಟ್ಕೊಟ್ಟಿದ್ದಾರೆ ಇನ್ನೆಷ್ಟು ಕೊಡ್ಬೇಕಾಗಿತ್ತು 12,5 ಲಕ್ಷ ಕೊಡ್ಬೇಕಾಗಿತ್ತು ಆ 12,5 ಲಕ್ಷದಲ್ಲಿ ಒಂದ್ 5 ಲಕ್ಷ ರೂಪಾಯಿ ಅಷ್ಟು ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೀವಿ ಇಲ್ವಾ ಯಾರು ಕೊಡ್ತಾ ಇದೀವಿ ಸಂಡ್ರಿ ಕ್ರೆಡಿಟರ್ಸ್ ಕೊಡ್ತಾ ಇದೀವಿ ಕರೆಕ್ಟಾ ಕರೆಕ್ಟ್ ಏನ್ರಿ ಸಂಡ್ರಿ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಡಿಬೆಂಚರ್ಸ್ ಕೊಡ್ತಾ ಇದೀವಿ 1 ಲಕ್ಷ ಸಾರಿ ಈಕ್ವಿಟಿ ಶೇರ್ಸ್ 1 ಲಕ್ಷ ಇಂಟು 5 ಲಕ್ಷ ರೂಪಾಯಿ ಅಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೀವಿ ಇಲ್ವಾ ಕೊಡ್ತಾ ಇದೀವಿ ಕರೆಕ್ಟಾ ಅಲ್ಲಿಗೆ ಬೀಯಿಂಗ್ ಈಕ್ವಿಟಿ ಶೇರ್ಸ್ ಇಶ್ಯೂ ಟು ಕ್ರೆಡಿಟರ್ಸ್ ಅಂತ ನರೇಷನ್ ಬರೀವಿ ಆಮೇಲೆ ಫಿಕ್ಸ್ಡ್ ಅಸೆಟ್ಸ್ ಕಡಿಮೆ ಆಗ್ತಾ ಇದೆಯಂತೆ ಕರೆಂಟ್ ಅಸೆಟ್ಸ್ ಎಷ್ಟಿದೆಯಂತೆ 35 ಇರೋದು ಅದು ಕೂಡ ಕಡಿಮೆ ಆಗಿದೆ ಹೌದಾ ಅಲ್ಲಿಗೆ ಟೋಟಲ್ ಈಗ ಎಷ್ಟು ಅಮೌಂಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಫಸ್ಟ್ 3,5 ಲಕ್ಷ ಇದೆ ಆಮೇಲೆ 25,000 ಇದೆ ಆಮೇಲೆ 12,5 ಲಕ್ಷ ಇದೆ ಆಮೇಲೆ 75,000 ಇದೆ 17,000 ಇದೆ ಹಾಗಾದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 17,000 ಇದೆ ಕರೆಕ್ಟ್ ಏನ್ರೋ ಇದೆ ಇದರಲ್ಲಿ ಫಸ್ಟ್ ಏನ್ ತೆಗೆದು ಬಿಸಾಕ್ಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ನ ತೆಗೆದು ಬಿಸಾಕು ಎಷ್ಟಿದೆಪ್ಪ 3 ಲಕ್ಷ ತೆಗೆಯ ಇದಾದ್ಮೇಲಿಂದ ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೂರ್ ಲಕ್ಷ ಇದು ದೇಶಪ್ಪ ಆಗಿದೆ ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ ಅದನ್ನು ಕೂಡ ಇಲ್ಲೇ ತೆಗೆದು ಬಿಸಾಕ ಓಕೆನಾ ಹಾಗೆ ಫಿಕ್ಸ್ಡ್ ಅಸೆಟ್ಸ್ ಎಷ್ಟು ಕಡಿಮೆ ಆಗಿದೆಯಂತೆ 33/13 ಅಂದ್ರೆ 1/3% 15,000 × 1/3 ಎಷ್ಟಾಗಿದೆ 5 ಲಕ್ಷ ಕರೆಕ್ಟ್ ಅಲ್ವಾ ಹಾಗೆ ಕರೆಂಟ್ ಅಸೆಟ್ ಟೋಟಲ್ ನಮ್ಮ ಹತ್ರ ಇರೋದು 35 ಲಕ್ಷ ಕರೆಕ್ಟಾ 35 ಲಕ್ಷದಲ್ಲಿ ಎಷ್ಟಾಗಿದೆಯಂತೆ ಈಗ 27 ಲಕ್ಷ ಆಗಿದೆಯಂತೆ ಅದಕ್ಕೆ 35ರಲ್ಲಿ 27 ಲಕ್ಷ ಹೋದ್ರೆ ನೆಕ್ಸ್ಟ್ ಬರುತ್ತಪ್ಪ 8 ಲಕ್ಷನಾ
ಎಷ್ಟೋ ಫಿಕ್ಸ್ ಅಸೆಟ್ಸ್ ಹದಿನೈದು ಲಕ್ಷ ಇದೆ ಕಣ. ಓ ನನ್ನ ತಪ್ಪಲ್ದಿದೆ ನನ್ನ ನಂಬರ್ಗಳು. ಓ ನೀವು ಬಲೇ ಇವರು ಈಗ ಸರಿತಾ ಫಿಕ್ಸ್ ಅಸೆಟ್ಸ್ ಮೂವತ್ತೈದು ಲಕ್ಷ ಮೈನಸ್ ಇಪ್ಪತ್ತೇಳು ಲಕ್ಷ ಎಂಟು ಲಕ್ಷ ಕರೆಕ್ಟ್ ಅಲ್ಲಮ್ಮ ಕರೆಕ್ಟ್ ಇಲ್ವಾ ಹೇಳ್ರಿ? ಎಸ್ ಸರ್ ಎಸ್ ಸರ್ ಎಸ್ ಸರ್ ಅಂತ ಹೇಳ್ತೀರಾ. ಈಗ ಮಿಕ್ಕಿದ ನರೇಷನ್ ಏನಂತ ಬರೀತೀರಾ? ಬೀಯಿಂಗ್ ಅಬೌವ್ ಐಟಮ್ಸ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಬೀಯಿಂಗ್ ಅಬೌವ್ ಐಟಮ್ಸ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಈಗ ಬ್ಯಾಲೆನ್ಸ್ ಶೀಟ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಓಕೆನಾ. ಈಗ ಹೊಸದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ? ಎಪ್ಪತ್ತೈದು ಸಾವಿರ ಇದೆ. ಕರೆಕ್ಟ್ ಏನಾ? ಏ ಕರೆಕ್ಟ್ ಅಲ್ವಾ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಲ್ರೆಡಿ ನಮ್ಮ ಹತ್ರ ಈಕ್ವಿಟಿ ಎಪ್ಪತ್ತು ಸಾವಿರ ಶೇರ್ಸ್ ಇತ್ತು. ಕರೆಕ್ಟ್ ಏನಪ್ಪ? ಅದ್ರ ಜೊತೆಗೆ ಇನ್ನೊಂದು ಲಕ್ಷ ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದೀವಿ. ಯಾರಿಗೆ? ಕ್ರೆಡಿಟರ್ಸ್ಗೆ. ಅಲ್ಲಿಗೆ ಒಂದು ಲಕ್ಷದ ಎಪ್ಪತ್ತು ಇಂಟು ಐದು ಮೂರುವರೆ ಪ್ಲಸ್ ಹನ್ನೆರಡುವರೆ ಎಂಟೂವರೆ ಏ ಎಲ್ಲ ಇದೆಯಾ? ಹದಿಮೂರು ಹದಿನಾರು ಲಕ್ಷ ಆಯ್ತು. ಕರೆಕ್ಟೇನಾ? ಮೂರುವರೆ ಲಕ್ಷ ಈಕ್ವಿಟಿ ಶೇರ್ಸ್ ಹೊಸದು ಪ್ಲಸ್ ಹನ್ನೆರಡೂವರೆ ಲಕ್ಷ ಸಾರಿ ಐದು ಲಕ್ಷ ಅಲ್ವಾ? ಐದು ಲಕ್ಷ ಐದು ಲಕ್ಷ ಒಂದು ಲಕ್ಷ ಶೇರ್ಸ್ ಸಾರಿ ಒಂದು ಲಕ್ಷ ಇಂಟು ಐದು ಅಲ್ಲಿಗೆ ಎಷ್ಟು ಎಷ್ಟಾಯ್ತು? ಎಂಟು ವರೆ ಸರಿ ಆಯ್ತಾ? ಎಂಟೂವರೆ ಲಕ್ಷ ಆಯ್ತು. ನೆಕ್ಸ್ಟ್ ಮೂರನೇ ಪಾಯಿಂಟ್ ಏ ಇದನ್ನ ನೋಡ್ರು ಹದಿನೇಳು ಲಕ್ಷದಲ್ಲಿ ಇವೆಲ್ಲ ಸರಿ ಆಯ್ತಾನಾ? ಸರಿ ಆಯ್ತು. ನಮ್ಮ ಏನಿಲ್ಲ ಪ್ರಾಬ್ಲಮ್ ಇಲ್ಲ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನೂ ಇಲ್ಲ. ಕರೆಕ್ಟಾ? ನಾನ್ ಕರೆಂಟ್ ಲಯಬಿಲಿಟಿ ಏನಿದು? ನಾನ್ ಕರೆಂಟ್ ಲಯಬಿಲಿಟಿಗೆ 11% ಡಿಬೆಂಚರ್ಸ್ ಇದ್ದಾರೆ. ಕರೆಕ್ಟಾ? ಎಷ್ಟು ಕೇಳಿಸ್ಕೊಂಡಿದಾರಪ್ಪ ಅವರು? ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೇಳಿಸ್ಕೊಂಡವ್ರೆ. ಕರೆಕ್ಟಾ? ಅದಾದ್ಮೇಲೆ ಕರೆಂಟ್ ಲಯಬಿಲಿಟಿ ಇದೇ ಇಂಪಾರ್ಟೆಂಟ್ ಇದ್ದೇ ಇಂಪಾರ್ಟೆಂಟ್ ಓಕೆನಾ. ಅಲ್ಲಿ ಕರೆಂಟ್ ಲಯಬಿಲಿಟಿ ಅಂತ ಇದೆ. ಟೋಟಲ್ ಎಷ್ಟಿದೆಯಪ್ಪ? ಮೂವತ್ತೊಂಬತ್ತು ಲಕ್ಷ ಇದೆ. ಕರೆಕ್ಟೇನಾ? ಇದರಲ್ಲಿ ಹನ್ನೆರಡೂವರೆ ಲಕ್ಷ ಕ್ಯಾಪಿಟಲ್ ರಿಡಕ್ಷನ್ ಬಿಟ್ಕೊಟ್ಟವ್ರೆ. ಕರೆಕ್ಟೇನಾ? ಹನ್ನೆರಡೂವರೆ ಲಕ್ಷ ಕರೆಕ್ಟಾ? ಹಾಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದೀವಪ್ಪ? ಒಂದ್ ಐದು ಲಕ್ಷ ಕೊಟ್ಟಿದ್ವಿ. ಕೊಟ್ಟಿದ್ದೇವೆ ಇಲ್ವಾ? ಅಲ್ಲಿಗೆ ಮೂವತ್ತೊಂಬತ್ತು ಲಕ್ಷದಲ್ಲಿ ಹನ್ನೆರಡೂವರೆ ಲಕ್ಷ ಬಿಟ್ಕೊಟ್ಟಿರೋರು ಪ್ಲಸ್ ಐದು ಲಕ್ಷ ಶೇರ್ ಕ್ಯಾಪಿಟಲ್ಸ್ ಕೊಟ್ಟಿರೋದು ಹದಿನೇಳುವರೆ ಲಕ್ಷ ಹೋದ್ರೆ ಇನ್ನು ಎಷ್ಟು ಬರುತ್ತ ಹೇಳಿ? ನೋಡ್ರಿ ಈಗ ಟ್ವೆಂಟಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೂರು ಲಕ್ಷ ಇತ್ತಾ? ಇತ್ತ ಇಲ್ರು? ಅದಕ್ಕೆ ಇನ್ನೊಂದು ಲಕ್ಷ ಆಡ್ ಆಯ್ತು ತಾನೆ? ಟೋಟಲ್ ಎಷ್ಟು ಆಯ್ತು? ನಾಲ್ಕು ಲಕ್ಷ ಆಯ್ತು. ಟೋಟಲ್ ಮಾಡಿ ಬ್ಯಾಲೆನ್ಸ್ ಶೀಟ್ ಐದು ತರ್ಟಿ ಸೆವೆನ್ ಲ್ಯಾಕ್ ಇಪ್ಪತ್ತೈದು ತರ್ಟಿ ಸೆವೆನ್ ಲ್ಯಾಕ್ಸ್ ಏನಾ ಬಂತ? ಈಗ ನಾನ್ ಕರೆಂಟ್ ಅಸೆಟ್ ಅಲ್ಲಿ ಫಿಕ್ಸ್ಡ್ ಅಸೆಟ್ ಹದಿನೈದು ಲಕ್ಷದಲ್ಲಿ ಐದು ಲಕ್ಷ ಹೋಯ್ತು. ಕರೆಕ್ಟಾ? ಇನ್ನೆಷ್ಟಿರುತ್ತೆ? ಹತ್ತು ಲಕ್ಷ ಇರುತ್ತೆ. ಮತ್ತೆ ಕರೆಂಟ್ ಅಸೆಟ್ ಅಲ್ಲಿ ಎಷ್ಟಿದೆ ಅಂತೆ? ಇಪ್ಪತ್ತೇಳು ಲಕ್ಷ. ಹೌದಾ? ಯಾಕೆಂದ್ರೆ ಮೂವತ್ತೈದು ಲಕ್ಷದಲ್ಲಿ ಎಂಟು ಲಕ್ಷ ಏನಾಯ್ತು? ಮೈನಸ್ ಮಾಡಿದ್ವಿ. ಅಲ್ಲಿ ಎಷ್ಟು ಬರ್ತಾ ಇದೆ? ಇಪ್ಪತ್ತೇಳು ಲಕ್ಷ. ಎರಡು ಕಡೆ ಎಷ್ಟು ಬಂತು? ಮೂವತ್ತೇಳು ಲಕ್ಷ ಬಂತ. ನೋಡಿ ಎಷ್ಟು ಈಸಿ ಆಗಿದೆ ಬ್ಯಾಲೆನ್ಸ್ ಶೀಟ್ ಮಾಡೋದು. ಎರಡು ನಿಮಿಷದ ಕೆಲಸ ನಾವು ಜರ್ನಲ್ ಎಂಟ್ರೀಸ್ ಅರ್ಥ ಮಾಡ್ಕೊಂಡು ಮಾಡೋದೇ ಒಳ್ಳೆ ಮಾರ್ಕ್ಸ್. ಕ್ಲಿಯರಾ?